ಇವತ್ತಿನ ಟಾಪಿಕ್ ಬಂದುಬಿಟ್ಟು ನಾರ್ಮಲ್ ಡೆಲಿವರಿ ಸೊ ನಾರ್ಮಲ್ ಡೆಲಿವರಿ ಅಂತಂದ್ರೆ ಇದು ಕಂಪ್ಲೀಟ್ಲಿ ನ್ಯಾಚುರಲ್ ಡೆಲಿವರಿ ಆಫ್ ದ ಬೇಬಿ ಬೈ ದ ಮದರ್ ವಿತೌಟ್ ಎನಿ ಮೆಡಿಕಲ್ ಇಂಟರ್ವೆನ್ಷನ್ ಅಂದರೆ ಮೆಡಿಕಲ್ ಇಂಟರ್ವೆನ್ಷನ್ ಇಲ್ಲದೆ ನ್ಯಾಚುರಲ್ ಆಗಿ ಆಗುವಂಥ ಡೆಲಿವರಿ ಆಗಿರುತ್ತೆ ಇದರಲ್ಲಿ ಬಂದು ಮೂರು ಸ್ಟೇಜಸ್ ಇರುತ್ತೆ ಸೊ ಏನು ಮೂರು ಸ್ಟೇಜಸ್ ಅಂತಂದರೆ ಮೊದಲನೇ ಸ್ಟೇಜಸ್ಸಲ್ಲಿ ಬೇಬಿ ಹೆಡ್ ಬಂದುಬಿಟ್ಟು ಸರ್ವಿಸ್ಗೆ ಫಿಕ್ಸ್ ಆಗಿ ಸರ್ವಿಕ್ಸ್ ಬಂದುಬಿಟ್ಟು 10 cm ಡೈಲೇಟ್ ಆಗಿರೋದನ್ನ ಫಸ್ಟ್ ಸ್ಟೇಜ್ ಅಂತೀವಿ ಸೆಕೆಂಡ್ ಸ್ಟೇಜ್ ಬಂದುಬಿಟ್ಟು ಬೇಬಿ ವೇಜೈನ ಮೂಲಕ ಬಾರ್ನ್ ಆಗೋದನ್ನ ಸೆಕೆಂಡ್ ಸ್ಟೇಜ್ ಅಂತೀವಿ ಥರ್ಡ್ ಸ್ಟೇಜ್ ಬಂದುಬಿಟ್ಟು ಪ್ಲೇಸೆಂಟ ಡೆಲಿವರಿ ಆಗೋದನ್ನ ನಾವು ಥರ್ಡ್ ಸ್ಟೇಜ್ ಅಂತೀವಿ ಸೊ ಈ ಮೂರು ಸ್ಟೇಜು ನಾರ್ಮಲ್ ಡೆಲಿವರಿನಲ್ಲಿ ತುಂಬ ಇಂಪಾರ್ಟೆಂಟ್ ಒಂದು ಹೆಡ್ ಫಿಕ್ಸ್ ಆಗೋದು ಎರಡನೇ ಸ್ಟೇಜಲ್ಲಿ ಬೇಬಿ ಬಾರ್ನ್ ಆಗುತ್ತೆ ಮೂರನೇ ಸ್ಟೇಜಲ್ಲಿ ಪ್ಲೆಸೆಂಟ ಡೆಲಿವರಿ ಆಗುತ್ತೆ ಸೊ ಈ ಮೂರು ಸ್ಟೇಜು ತುಂಬ ಇಂಪಾರ್ಟೆಂಟು ನಾರ್ಮಲ್ ಡೆಲಿವರಿ ಸ್ಟೇಜಸ್ಸಲ್ಲಿ ಸೊ ಈಗ ನಾರ್ಮಲ್ ಡೆಲಿವರಿಗೆ ನಾವು ಏನೇನು ಇನ್ಸ್ಟ್ರೂಮೆಂಟ್ಸು ರೆಡಿ ಮಾಡಿಟ್ಕೊಳ್ಬೇಕು ಅಂದರೆ ಸೆಟ್ ರೆಡಿ ಮಾಡಿಟ್ಕೊಳ್ಬೇಕು ಡಾಕ್ಟರು ನಾರ್ಮಲ್ ಡೆಲಿವರಿಗೆ ರೆಡಿ ಮಾಡ್ಕೊಳ್ಳಿ ಅಂತಂದರೆ ಲೇಬರ್ ರೂಮ್ ಸ್ಟಾಫು ಏನೆಲ್ಲ ಥಿಂಗ್ಸು ರೆಡಿ ಮಾಡಿಟ್ಕೊಳ್ಬೇಕು ಅಂತ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿಕೊಡ್ತೀನಿ ಓಕೆ ನಾವಿವತ್ತು ನಾರ್ಮಲ್ ಡೆಲಿವರಿಗೆ ಏನೇನು ಬೇಕು ಐಟಮ್ಸು ಅಂತ ಹೇಳ್ಬಿಟ್ಟು ಟ್ರಾಲಿ ಹೇಗೆ ರೆಡಿ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ ಸೊ ಫಸ್ಟ್ ಥಿಂಗ್ ನಮಗೇನಂದರೆ ಪರ್ಸ್ನಲ್ ಪ್ರೊಟೆಕ್ಟಿವ್ ಇಕ್ವಿಪ್ಮೆಂಟ್ಸ್ ಬೇಕು ಒನ್ಸ್ ಡಾಕ್ಟರ್ ಸ್ಕ್ರಬ್ ಮಾಡ್ಕೊಂಡು ಬಂದಾದಮೇಲೆ ನಾವು ಅವ್ರಿಗೆ ಪರ್ಸ್ನಲ್ ಪ್ರೊಟೆಕ್ಟಿವ್ ಇಕ್ವಿಪ್ಮೆಂಟ್ಸ್ ಕೊಡಬೇಕು ಸೊ ಏನಂತಂದರೆ ಹೆಡ್ ಕ್ಯಾಪು ಮಾಸ್ಕು ಇದು ಪ್ಲಾಸ್ಟಿಕ್ ಏಪ್ರನ್ ಆ್ಯಂಡ್ ಒಂದು ಸ್ಟರೈಲ್ ಏಪ್ರನ್ ಬೇಕು ಆ್ಯಂಡ್ ಸ್ಟರೈಲ್ ಬ್ಲೌಸ್ ಸೊ ಈವನ್ ಸ್ಟಾಫ್ ಮತ್ತು ಡಾಕ್ಟರ್ ಯೂಸ್ ಮಾಡಲಿಕ್ಕೆ ಪರ್ಸ್ನಲ್ ಪ್ರೊಟೆಕ್ಟಿವ್ ಇಕ್ವಿಪ್ಮೆಂಟ್ಸ್ ಒಂದು ಸೆಟ್ಟು ರೆಡಿ ಮಾಡ್ಕೊಳ್ಬೇಕು ಅದ್ರ ನೆಕ್ಸ್ಟು ಪಿ ಪಿ ಇಸ್ ಹಾಕ್ಕೊಂಡ ಮೇಲೆ ಡಾಕ್ಟರು ಸೊ ಪೇಷಂಟ್ ಲಿಥಾಟಮಿ ಪೊಸಿಷನಲ್ಲಿ ಇರ್ತಾರೆ ಸೊ ವೆಜಿನ ಕ್ಲೀನ್ ಮಾಡಲಿ ಸ್ಕ್ರಬಿಂಗ್ ಮಾಡ್ಕೊಳ್ಳೋದಕ್ಕೆ ಬೆಟಡಿನ್ ಯೂಸ್ ಮಾಡ್ತಾರೆ ವಿತ್ ದ ಹೆಲ್ಪ್ ಆಫ್ ಗಾಸ್ ಪೀಸ್ ಆ್ಯಂಡ್ ಸ್ಪಾಂಜ್ ಹೋಲ್ಡರ್ ಸೊ ಪಾರ್ಟ್ ಪ್ರಿಪ್ರೇಷನ್ಗೆ ಬೆಟಡಿನ್ ಬೇಕು ಸ್ಟರೈಲ್ ಗಾಸ್ ಬೇಕು ಆ್ಯಂಡ್ ಸ್ಪಾಂಜ್ ಹೋಲ್ಡರ್ ಬೇಕು ಸೊ ಅದಾದಮೇಲೆ ಓಲ್ಡ್ ಟವೆಲ್ ಹಾಕೊಳ್ತಾರೆ ಓಲ್ಡ್ ಟವೆಲ್ ಹಾಕೊಂಡ್ಮೇಲೆ ಆ ಪಾರ್ಟ್ ಲೋಕಲೈಸ್ ಮಾಡಲಿಕ್ಕೆ ಲಾಕ್ಸ್ 2% ರೆಡಿ ಮಾಡಿಟ್ಕೊಬೇಕು ಒಂದು ಸಿರಿಂಜ್ ಆ್ಯಂಡ್ ಲಾಕ್ಸ್ ಇಂಜೆಕ್ಷನ್ ಫಾರ್ ಎ ಲೋಕಲೈಸಿಂಗ್ ಪರ್ಪಸ್ ಇದು ರೆಡಿ ಮಾಡಿಟ್ಕೊಳ್ಬೇಕು ಅದಾದಮೇಲೆ ಬೇಬಿ ಡೇಲೆ ಪೇಷಂಟ್ಗೆ ಏನಾದರೂ ಎಪಿಸೋಟಮಿ ಕೊಡಬೇಕು ಅಂತಂದರೆ ಇದು ಬಂದು ಎಪಿಸೋಟಮಿ ಸೀಸರ್ ಸೊ ಎಪಿಸೋಟಮಿ ಸೀಸರ್ ಒಂದು ಟ್ರಾಲಿಲಿ ರೆಡಿ ಮಾಡ್ಕೊಳ್ಬೇಕು ರೆಡಿ ಮಾಡಿ ಇಟ್ಟಿರಬೇಕು ಅದಾದಮೇಲೆ ಡೆಲಿವರಿ ಆದಮೇಲೆ ಬೇಬಿ ಬಂದಮೇಲೆ ಸೊ ಕಾರ್ಡ್ ಕ್ಲಾಂಪ್ ಮಾಡಲಿಕ್ಕೆ 2 long ಕರ್ವ್ಡ್ ಆರ್ಟರಿ ಫೋರ್ಸೆಪ್ಸ್ ಸೊ ಒಂದು ಬಂದು ಮದರ್ ಹೆಂಡು ಇನ್ನೊಂದು ಬೇಬಿ ಹೆಂಡು ಸೊ ಕಾರ್ಡ್ ಕ್ಲಾಂಪ್ ಮಾಡಲಿಕ್ಕೆ 2 artery ಫೋರ್ಸೆಪ್ಸ್ ಬೇಕು ಸೊ ಕ್ಲಾಂಪ್ ಮಾಡಿ ಆದಮೇಲೆ ಮಧ್ಯ ಕಟ್ ಮಾಡಲಿಕ್ಕೆ ಒಂದು ಕರ್ವ್ಡ್ ಸೀಸರ್ ಸೊ ಒಂದು ಕರ್ವ್ಡ್ ಸೀಸರು ಇಟ್ಕೊಳ್ಬೇಕಾಗುತ್ತೆ ಆ್ಯಂಡ್ ಪ್ಲೆಸೆಂಟ ಕಲೆಕ್ಟ್ ಮಾಡಲಿಕ್ಕೆ ಒಂದು ಬಿಗ್ ಕಿಡ್ನಿ ಟ್ರೈ ರೆಡಿ ಮಾಡಿಟ್ಕೊಳ್ಬೇಕು ಸೊ ಇದರಲ್ಲಿ ನಾವು ಪ್ಲೆಸೆಂಟನ್ನು ಕಲೆಕ್ಟ್ ಮಾಡ್ತೀವಿ ಸೊ ಅದಾದಮೇಲೆ ಎಪಿಸೋಟಮಿ ಸೈಟು ಸೂಚರ್ ಹಾಕ್ಲಿಕ್ಕೆ ಒಂದು ಲಾಂಗ್ ನೀಡಲ್ ಹೋಲ್ಡರ್ ಸೊ ಸೂಚರ್ ಮಾಡಲಿಕ್ಕೆ ಒಂದು ನೀಡಲ್ ಹೋಲ್ಡರ್ ಬೇಕು ಸೂಚರ್ ಕಟ್ ಮಾಡಲಿಕ್ಕೆ ಒಂದು ಸೀಸರ್ ಬೇಕು ಆ್ಯಂಡ್ ಟೂತ್ ಫೋರ್ಸೆಪ್ಸು ಸ್ಕಿನ್ ಹೋಲ್ಡ್ ಮಾಡಲಿಕ್ಕೆ ಡ್ಯೂರಿಂಗ್ ಸೂಚರು ಒಂದು ಟೂತ್ ಫೋರ್ಸೆಪ್ಸ್ ಬೇಕು ಆ್ಯಂಡ್ ಸೂಚರ್ ಹೋಲ್ಡ್ ಮಾಡಲಿಕ್ಕೆ ಒಂದು ಕರ್ವ್ಡ್ ಆರ್ಟರಿ ಫೋರ್ಸೆಪ್ಸ್ ಬೇಕು ಆ್ಯಂಡ್ ಸೂಚರ್ ಹಾಕ್ಲಿಕ್ಕೆ ಒಂದು ಕ್ಯಾಟ್ಗಟ್ ಇದು ಸೂಚರ್ ಬೇಕು ಸೊ ಇದನ್ನು ರೆಡಿ ಮಾಡಿಕೊಡ್ಬೇಕು ಮತ್ತು ಈ ಸ್ಪೆಕ್ಯುಲಮ್ ಬಂದುಬಿಟ್ಟು ಇನ್ ಕೇಸ್ ಏನಾದರೂ ಟೇರ್ ಆಗಿದೆಯಾ ವೆಜಿನಲ್ ಆರ್ ಸರ್ವಿಕ್ಸ್ ಟೇರ್ ಆಗಿದೆಯಾ ಅಂತ ವಿಶ್ವಲೈಸ್ ಮಾಡಲಿಕ್ಕೆ ಇದು ಸ್ಟ್ಯಾಂಡ್ ಬೈ ರೆಡಿ ಮಾಡಿಟ್ಕೊಳ್ಬೇಕು ಆ್ಯಂಡ್ ಇನ್ ಕೇಸ್ ಪೇಷಂಟ್ಗೆ ಏನಾದರೂ ಹೆವಿ ಬ್ಲೀಡ್ ಆಗ್ತಾ ಇತ್ತು ಅಂದರೆ ಮಾಪ್ ಮಾಡಲಿಕ್ಕೆ ಒಂದು ಮಾಪು ರೆಡಿ ಮಾಡಿಟ್ಕೊಳ್ಬೇಕು ಆ್ಯಂಡ್ ಇನ್ ಕೇಸ್ ಡಾಕ್ಟರ್ ಅಡ್ವೈಸ್ ಮಾಡಿದ್ರೆ ಸೊ ಡೆಲಿವರಿ ಟೈಮ್ನಲ್ಲಿ ಎಕ್ಸ್ಪೆಕ್ಟೆಡ್ ಅಂತಂದರೆ ಸಿಂಟೋ ಮತ್ತು ಹಾರಿಲ್ ಸೊ ಇದು ಕೂಡ ನಾವು ಸ್ಟ್ಯಾಂಡ್ ಬೈ ರೆಡಿ ಮಾಡಿಟ್ಕೋಬೇಕು ಡಾಕ್ಟರ್ ಅಡ್ವೈಸ್ ಮಾಡಿದ್ರೆ ಹಾಕ್ಕೊಳ್ಬೇಕಾಗುತ್ತೆ ಸೊ ಇದಿಷ್ಟು ಐಟಮ್ಸು ನಮಗೆ ಡೆಲಿವರಿ ಟೈಮ್ನಲ್ಲಿ ಬೇಕಾಗಿರೋದು ಇದು ವೇಸ್ಟು ಸೊ ಯಾ ಡ್ಯೂರಿಂಗ್ ಡೆಲಿವರಿ ಟೈಮ್ ಏನು ವೇಸ್ಟ್ ಕಲೆಕ್ಟ್ ಆಗುತ್ತೆ ಒಂದು ವೇಸ್ಟ್ ಬಿನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು ಸೊ ಇದಿಷ್ಟು ಬಂದುಬಿಟ್ಟು ನಾರ್ಮಲ್ ಡೆಲಿವರಿಗೆ ಬೇಕಾಗಿರೋ ಐಟಮ್ಸು ಟ್ರಾಲಿ ಈ ಥರ ಅರೇಂಜ್ ಮಾಡ್ಕೊಳ್ಬೇಕಾಗುತ್ತೆ